यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् नजर जर इतर्जन्म मृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां तद्गुणगणबृहतीं चाश्वतीं आशुदेव पादुके शिरसिन्यस्य रामं प्रत्युद्यतोग्रजम् नन्दिग्रामाच्च शिबिरात् गीतवादित्रनिस्वनैः भरत ಬಂಗಾರದ ಪಾದುಕೆಯನ್ನು ತಲೆಯ ಮೇಲಿಟ್ಟುಕೊಂಡು ಬಂದು ರಾಮನ ಅಡಿಗಳಿಗೆ ಬಿದ್ದು ಆ ಪಾದುಕೆಯನ್ನು ಏರುವಂತೆ ವಿನಂತಿಸಿದ. ರಾಮ ಕಾಡಿಗೆ ಹೋಗುವಾಗ ಪಾದುಕೆ ಹಾಕೊಂಡು ಹೋಗಿರಲಿಲ್ಲ. ಪಾದುಕೆಯೆಲ್ಲ ನಗರದ ಸಂಪ್ರದಾಯ, ರಾಜರಿಗೆ ಇರುವಂಥದ್ದು. ಸಾಮಾನ್ಯವಾಗಿ ವ್ರತಕ್ಕೆ ಅಂತ ಹೋಗುವವರು ಪಾದುಕೆಗಳನ್ನು ಹಾಕೊಳ್ಳೋದಿಲ್ಲ, ಅಷ್ಟೇ ಇರೋದದು. ಭರತ ಒಂದು ಪಾದುಕೆ ತಗೊಂಡು ಹೋಗಿದ್ದ. ರಾಮನಿಗೆ ರಾಜ್ಯಕ್ಕೆ ಮರಳು ಅಂತ ಒತ್ತಾಯಿಸಿದ. ರಾಮ ಆಗೋಲ್ಲ ಅಂದ. ಆಗ ತಾನು ತಂದ ಪಾದುಕೆಗಳನ್ನು ಇಟ್ಟು ರಾಮ ಅದನ್ನು ಧರಿಸುವಂತೆ ಮಾಡಿ ಆ ಪಾದುಕೆಗಳನ್ನು ರಾಮನ ಪ್ರತಿನಿಧಿ ಅಂತ ಚಿಂತಿಸಿ ತಗೊಂಡು ಹೋದ. ಕಥೆ ಇರೋದಿಷ್ಟೇ ಇದೆ. ರಾಮಚಂದ್ರ ಕಾಡಿಗೆ ಬಂಗಾರದ ಪಾದುಕೆಯನ್ನಾಗಲಿ ಅಥವಾ ಬೇರೆಯನ್ನಾಗಲಿ ಹಾಕಿಕೊಂಡು ಹೋಗಲಿಲ್ಲ. ಸಾಮಾನ್ಯವಾಗಿ ಹಾಗೆ ಹೋಗಲ್ಲ. ಏನೇನೋ ಕಥೆಗಳು ಬಂದುಬಿಟ್ಟಿದೆ ಅದ್ರ ಬಗ್ಗೆ. ಕೈಕೇಯಿ ರಾಮಚಂದ್ರ ಬರಿಗಾಲಲ್ಲಿ ಓಡಾಡಬೇಕು ಅಂತ ಇತ್ತು, ಅದಕ್ಕೆ ಭರತನ ಮೂಲಕ ಪಾದುಕೆಗಳನ್ನು ಅಯೋಧ್ಯೆಗೆ ತರುವಂತೆ ಮಾಡಿದಳು ಅಂತ ಏನೇನೋ ಕಥೆಗಳು. ಅದೆಲ್ಲ ನಂತರದವರ ಸೃಷ್ಟಿ, ಹಾಗೇನಿಲ್ಲ. ಭರತ ಇಲ್ಲಿಂದ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಿ, ಅಂದರೆ ಅಯೋಧ್ಯೆಯಿಂದ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಿ ರಾಮ ಏರುವಂತೆ ಮಾಡಿ ಅವನ ಸನ್ನಿಧಾನದಿಂದ ಕೂಡಿದೆ ಅಂತ ತಲೆಯ ಮೇಲೆ ಹೊತ್ತು ಬಂದ ಅಷ್ಟೆ. ಇದು ಇರುವಂಥದ್ದು. ಹೀಗಾಗಿ ಆ ಪಾದುಕೆಗಳನ್ನು ತಂದ. ಹೇಗೆ? ಗೀತವಾದಿತ್ರ ನಿಸ್ವನೈಹಿ, ಹಾಡು ವಾದ್ಯ ಮೊದಲಾದವುಗಳು ಆಗ್ತಾ ಇರುವಾಗ ಆ ಪಾದುಕೆಗಳನ್ನು ತಂದ. ಬ್ರಹ್ಮ ಘೋಷೇಣ ಚ ಮುಹುಃ ಪಟದ್ಭಿರ್ಬ್ರಹ್ಮವಾದಿಭಿಃ ಸ್ವರ್ಣಕಕ್ಷೈರ್ಗಜೈಶ್ಚಾಪಿ ಹೈಮೈಶ್ಚಿತ್ರಧ್ವಜೈರಥೈಃ. ವೇದ ಘೋಷ ಎಲ್ಲರಿಂದ ಆಗ್ತಾ ಇತ್ತು. ಸಾಮಾನ್ಯ ಬ್ರಾಹ್ಮಣರಲ್ಲ, ಬ್ರಹ್ಮವಾದಿಗಳಾದ ಬ್ರಾಹ್ಮಣರು, ಅಂದರೆ ಶಾಸ್ತ್ರವನ್ನು ಚೆನ್ನಾಗಿ ತಿಳಿದಿರುವ, ದೇವರಲ್ಲಿ ಅತ್ಯಂತ ಭಕ್ತಿ ಇರುವವರು. ಸ್ವರ್ಣಕಕ್ಷೈರ್ಗಜೈಶ್ಚಾಪಿ, ರಾಮನನ್ನು ಸ್ವಾಗತಿಸಲಿಕ್ಕೆ ಆನೆಗಳನ್ನು ತೆಗೆದುಕೊಂಡು ಬಂದಿದ್ರು. ಆನೆ ಅನ್ನೋದು ಸ್ವರ್ಣಕಕ್ಷೈಹಿ, ಬಂಗಾರದ ಹಗ್ಗಗಳಿತ್ತು ಅದಕ್ಕೆ, ಮತ್ತು ಒಳ್ಳೆಯ ಧ್ವಜ ಇರುವ ರಥಗಳು,
ಸದಶ್ವೈರುಗ್ಮಸನ್ನಾಹೈಹಿ ಭಟೈ ಪುರಟವರ್ಮಭಿಹಿ. ಕುದುರೆಗಳು, ಕುದುರೆಗಳಿಗೆ ಬಂಗಾರದ ಕವಚ, ಆನೆಗಳಿಗೆ ಹಾಕಿದವರು ಕುದುರೆಗಳಿಗೆ ಬಿಡ್ತಾರ? ಭಟೈ ಪುರಟವರ್ಮಭಿಹಿ, ಯೋಧರು ಬಂದಿದ್ರು ರಾಮನನ್ನ ಸ್ವಾಗತಿಸಲಿಕ್ಕೆ ಬಂಗಾರದ ಕವಚಗಳಿಂದ ಕೂಡಿದ್ರು. ಶ್ರೇಣೀಭಿಹಿ ವಾರ ಮುಖ್ಯಾಭಿಹಿ ಭೃತ್ಯೈಶ್ಚಾಗಾತ್ ಸದೋದ್ಯತೈಹಿ. ನಗರವಧು ಅಂತ ಕರೀತಾರೆ ಬೆಲೆವೆಣ್ಣುಗಳನ್ನು, ನಗರವಧು ಅಂತ. ಇಡೀ ನಗರದ ಹೆಣ್ಣು ಅವರು. ಅವರು ಬಂದಿದ್ರು ರಾಮನನ್ನು ಸ್ವಾಗತಿಸಲಿಕ್ಕೆ. ಅದೇನು ತೀರ ಕೆಟ್ಟ ವೃತ್ತಿ ಅಂತ ಹಿಂದಿನವರೇನು ಪರಿಗಣಿಸ್ತಾ ಇರಲಿಲ್ಲ. ಭೃತ್ಯೈಶ್ಚ ಅಗಾತ್ ಸದೋದ್ಯತೈಹಿ, ಅನೇಕ ಭೃತ್ಯರಿದ್ದರು ಜೊತೆಗೆ. ಪಾರಮೇಷ್ಠ್ಯಾನ್ಯುಪಾದಾಯ ಭಾಂಡಾನ್ಯುಚ್ಚಾವಚಾನಿಚ ಪಾದಯೋರ್ ನೆಪತತ್ ಪ್ರೇಮ್ಣ ಪ್ರಕ್ಲಿನ್ನ ಹೃದಯ ಕ್ಷಣಾಹ. ಪೂರ್ಣ ಕಲಶಗಳನ್ನು ತೆಗೆದುಕೊಂಡು ಬಂದಿದ್ರು. ಪಾದುಕೇನ್ಯಸ್ಯ ಪುರತಃ ಪ್ರಾಂಜಲಿರ್ಬಾಷ್ಪಲೋಚನ ತಮಾಶ್ಲಿಶ್ಚ ದೃಢಂ ದೋರ್ಭ್ಯಾಂ ಸ್ನಪಯನ್ ನೇತ್ರಜೈರ್ಜಲೈಹಿ. ಪುರತಃ ರಾಮನ ಮುಂದುಗಡೆ ಪಾದುಕೇನ್ಯಸ್ಯ ಹಾವಿಗೆಗಳನ್ನಿಟ್ಟು ಕೈಗಳನ್ನು ಮುಗಿದು ಕಣ್ಣೀರ್ ದುಂಬಿ ನಿಂತ ಅಂತೆ ಭರತ. ತಮಾಶ್ಲಿಶ್ಚ ದೃಢಂ ದೋರ್ಭ್ಯಾಂ, ಅವನನ್ನು ರಾಮಚಂದ್ರ ಗಟ್ಟಿಯಾಗಿ ಅಪ್ಪಿದ. ರಾಮಚಂದ್ರನ ಆನಂದ ತುಂಬಿದ ಕಣ್ಣಿನ ನೀರು ಅವನ ತಲೆಯ ಮೇಲೆ ಬಿತ್ತು. ರಾಮೋ ಲಕ್ಷ್ಮಣ ಸೀತಾಭ್ಯಾಂ ವಿಪ್ರೇಭ್ಯ ಯೇ ಭವನಸ್ತತಃ ತೇಭ್ಯ ಸ್ವಯಂ ನಮಶ್ಚಕ್ರೆ ಪ್ರಜಾಭಿಶ್ಚ ನಮಸ್ಕೃತಃ. ರಾಮ, ಲಕ್ಷ್ಮಣ, ಸೀತೆ ಇವರಿಂದ ಕೂಡಿದ್ದ ಅನೇಕ ಜನ ಬ್ರಾಹ್ಮಣರಿದ್ದರು. ಅವರೆಲ್ಲರಿಗೂ ರಾಮ, ಲಕ್ಷ್ಮಣ, ಸೀತೆಯರು ನಮಸ್ಕಾರ ಮಾಡಿದರು. ಉಳಿದ ಪ್ರಜೆಗಳು ರಾಮನಿಗೆ ನಮಸ್ಕಾರ ಮಾಡಿದರು. ಧನ್ವಂತ ಉತ್ತರಾಸಂಗಂ ಪತಿಂ ವೀಕ್ಷ ಚಿರಾಗತಂ ಉತ್ತರ ಕೋಸಲಾಮಾಲ್ಯೈಹಿ ಕಿರಂತಃ ನನೃತುರ್ಮುದಾ. ಮೇಲ್ಗಡೆಯ ಬಟ್ಟೆಯನ್ನು ತೆಗೆದು ರಾಮ ಬಂದ ಖುಷಿಗಾಗಿ ಹೊದ್ದುಕೊಂಡಿದ್ದ ಬಟ್ಟೆಯನ್ನು ಬಾವುಟದಂತೆ ಬೀಸಿದರಂತೆ. ಧುನ್ವಂತ ಉತ್ತರಾಸಂಗಂ ಉತ್ತರ ಕೋಸರಾಮಾಲ್ಯೈಹಿ ಕಿರಂತೋ ನೃತುಸ್ತದ. ರಾಮನಿಗೆ ಆ ಹೂವುಗಳನ್ನು ಎರಚಿ ಸ್ವಾಗತ ಮಾಡಿದರು, ನರ್ತನ ಮಾಡಿದರು. ಪಾದುಕೆ ಭರತೋ ಗೃಹಾತ್ ಚಾಮರವ್ಯಜನೆ ಶುಭೇ ವಿಭೀಷಣ ಸುಗ್ರೀವ ಶ್ವೇತಛತ್ರಂ ಮರುತ್ಸುತಃ. ಭರತ ಪಾದುಕೆಯನ್ನು ಬಾಗಿ ಇಟ್ಟ. ಚಾಮರವ್ಯಜನೆ ಶುಭೇ ವಿಭೀಷಣಸ್ಥ ಸುಗ್ರೀವ. ರಾಮನ ಸುತ್ತ, ರಾಮನ ಅಕ್ಕಪಕ್ಕ ಚಮರಿ ಮೃಗದ ಕೂದಲಿಂದ ಮಾಡಿದ ಬೀಸಣಿಗೆಯನ್ನು ಹಿಡಿದು ಸುಗ್ರೀವ ಮತ್ತು ವಿಭೀಷಣರು ನಿಂತರು. ರಾಮನ ವೈಭವವನ್ನು ಮನಸ್ಸಿನಲ್ಲಿ ಚಿಂತಿಸಿ ಶ್ವೇತಛತ್ರಂ ಮರುತ್ಸುತಃ. ಹನುಮಂತ ಹಿಂದೆ ಬಿಳಿಕೊಡೆಯನ್ನು ಹಿಡಿದು ನಿಂತ. ಧನುರ್ ನಿಷಂಗಾನ್ ಶತ್ರುಘ್ನ ಸೀತಾ ತೀರ್ಥಕಮಂಡಲುಂ ಅಭಿಭ್ರದಂಗದ ಖಡ್ಗಂ ಹೈಮಂ ಚರ್ಮರ್ಕ್ಷರಾಣ್ ನೃಪಾಂ. ಧನುರ್ ನಿಷಂಗಾನ್ ಶತ್ರುಘ್ನ, ಶತ್ರುಘ್ನ ರಾಮಚಂದ್ರನ ಬಿಲ್ಲು ಬಾಣಗಳನ್ನು ಇಸಿದುಕೊಂಡು ನಿಂತ. ಸೀತಾ ತೀರ್ಥಕಮಂಡಲು, ಕಾಡಿನಲ್ಲಿ ಹೋಗುವಾಗ ಒಂದು ಕಮಂಡಲವನ್ನು ಇಟ್ಕೊಂಡಿರ್ತಿದ್ದ ರಾಮ. ಅಪವಿತ್ರ ಆಯಿತು ಅಂತಂದರೆ ಪಕ್ಕ ಆಚಮನ ಮಾಡಲಿಕ್ಕೆ ಆ ಕಮಂಡಲು ಇಟ್ಕೊಳ್ಳೋದು. ಆ ತೀರ್ಥ ಕಮಂಡಲವನ್ನು ಸೀತೆ ಇಟ್ಕೊಂಡ್ಲಂತೆ. ಸೀತಾ ತೀರ್ಥ ಕಮಂಡಲುಂ ಅಭಿಭ್ರದಂಗದಃ ಖಡ್ಗಂ. ರಾಮಚಂದ್ರನ ಕತ್ತಿ ಗುರಾಣಿಗಳನ್ನು ಅಂಗದ ಹಿಡಿದುಕೊಂಡ. ಆಮೇಲೆ ಚರ್ಮ ವೃಕ್ಷರಾಟ್, ರಾಮಚಂದ್ರನ ಮೈಗಾಪನ್ನ ವೃಕ್ಷರಾಟ್ ಜಾಂಬವಂತ ಇಟ್ಟುಕೊಂಡ. ಪುಷ್ಪಕಸ್ಥೈರ್ವೃತಸ್ತ್ವೇಭಿಹಿ ಸ್ತೂಯಮಾನಶ್ಚ ವಂದಿಭಿಹಿ
विरेजे भगवान राजन ग्रहैहि इंदुरिवोदितः। एल्ला पुष्पकदिंद केळगडे इळियुवाग ई वैभव रामनद्दु स्तूयमानश्च वंदिभिः वंदि मागधरु देवरन्न होगळुता इद्दारे। ಈ ಎಲ್ಲರೂ ಸೇರಿದಾಗ ದೇವರು ಹೇಗೆ ಹೊಳೆದ ಅಂದರೆ ನಕ್ಷತ್ರಗಳಿಂದ ಚಂದ್ರ ಕೂಡಿ ಹೊಳೆದರೆ ಹೇಗೆ ಹಾಗೆ ಭ್ರಾತೃಭಿರ್ನಂದಿತಸ್ಸೋಪಿ ಸೋತ್ಸವಾಂ ಪ್ರಾವಿಶತ್ಪುರೀಂ ಪ್ರವಿಶ್ಯ ರಾಜಭವನಂ ಗುರುಪತ್ನೀಂ ಸ್ವಮಾತರಂ। ಆಮೇಲೆ ಎಲ್ಲ ದೇವ ಅಣ್ಣ ತಮ್ಮಂದಿರು ಸಂತೋಷ ಪಡ್ತಾ ಇರುವಾಗ ಪಟ್ಟಣವನ್ನು ಪ್ರವೇಶ ಮಾಡಿದ। ಎಲ್ಲ ಜನರೂ ಅತ್ಯಂತ ಉತ್ಕಂಠತೆಯಿಂದ ಇದ್ದರು ರಾಮ ಬರ್ತಾ ಇದ್ದಾನೆ ಅಂತ। ಪ್ರವಿಶ್ಯ ರಾಜಭವನಂ ದಶರಥನ ಮನೆಯನ್ನು ಹೊಕ್ಕು ಗುರುಪತ್ನೀಂ ಸ್ವಮಾತರಂ ಗುರುವಿನ ಪತ್ನಿ ಗುರುಪತ್ನಿ ಅಂತ ಹೇಳಿದ್ರೆ ತಂದೆಯ ಹೆಂಡತಿ ಬೇರೆಯವರು ಅವರಿಗೆ ನಮಸ್ಕಾರ ಮಾಡಿ ಸ್ವಮಾತರಂ ತನ್ನ ತಾಯಿಗೆ ನಮಸ್ಕಾರ ಮಾಡಿದ। ಗುರುನ್ ವಯಸ್ಯ ವರದಾನ್ ಪೂಜಿತ ಪ್ರತ್ಯಪೂಜಯತ್ ವೈದೇಹಿ ಲಕ್ಷ್ಮಣಶ್ಚೈವ ಯಥಾವತ್ ಸಮುಪೇಯತು। ಗುರುನ್ ವಯಸ್ಯ ವರದಾನ್ ಗುರುನ್ ವಯಸ್ಯ ವರದಾನ್ ವಯಸ್ಯ ಅಂದರೆ ಗೆಳೆಯ ಗುರುಗಳನ್ನು ವಯಸ್ಯ ಮಿತ್ರರನ್ನು ಅವರಜಾನ್ ತಮ್ಮಂದಿರನ್ನು ಪ್ರೀತಿಯಿಂದ ಎದುರುಗೊಂಡ ಸೀತೆ ಹಾಗೂ ಲಕ್ಷ್ಮಣರು ಕೂಡ ಹಾಗೆಯೇ ಮಾಡಿದರು। ಪುತ್ರಾನಸ್ತನ್ಮಾತರಸ್ತಾವತ್ ಪ್ರಾಣಾನಸ್ತನ್ವಯೋತ್ಥಿತಾ ಆರೋಪ್ಯ ಅಂಕೆ ಅಭಿಷಿಂಚಂತ್ಯಃ ಬಾಷ್ಪೌಘೈಃ ವಿಜುಹುಶ್ಶುಚಃ ವಿಜುಹುಶ್ಶುಚಃ। ಪುತ್ರಾನಸ್ತನ್ಮಾತರಸ್ತಾವತ್ ಎಲ್ಲ ಮಕ್ಕಳು ಬಂದಾಗ ತಾಯಂದಿರು ದಿಗ್ಗನೆ ಎದ್ದರು ಮೂರು ಜನ ಹೇಗೆ ಪ್ರಾಣಾನಸ್ತನ್ವ ಯೋತ್ಥಿತಾಹ ಪ್ರಾಣ ಬಂದಾಗ ದೇಹ ಸೆಟೆದು ನಿಲ್ಲುವ ಹಾಗೆ ನಿಂತರು। ಆರೋಪ್ಯ ಅಂಕೆ ಅಭಿಷಿಂಚಂತ್ಯ ಆ 40 ವಯಸ್ಸಿನ ಮಕ್ಕಳನ್ನು ತೊಡೆಯ ಮೇಲೆ ಇರಿಸಿಕೊಂಡು ಕಣ್ಣೀರ್ಗೆರೆದರಂತೆ। ರಾಮಚಂದ್ರ ರಾವಣನನ್ನು ಕೊಂದು ಸೀತೆಯನ್ನು ಮರಳಿ ಪಡೆದಾಗ 42-43 ವಯಸ್ಸು 27 ವಯಸ್ಸಿನಲ್ಲಿ ಅವನು ಕಾಡಿಗೆ ಹೋಗಿದ್ದು 28 ನಡೀತಾ ಇತ್ತು 27 ವಯಸ್ಸಾದ ಮೇಲೆ ಅವನು ಮುಗಿದಿದ್ದು 27-37 ವರ್ಷ ಆಮೇಲೆ 4 ವರ್ಷ ಕಳೆದು 14 ವರ್ಷ ಮುಗಿಬೇಕು 5ನೇ ವರ್ಷ ಅದರಿಂದಾಗಿ ಸುಮಾರು 40 ಹರಯ 40 ಮೇಲ್ಗಡೆ ಅವನ ವಯಸ್ಸಾಗಿದೆ ಅವನು ಬಂದ ಹಾಗೆ ಅವನಿಗಿಂತ ಸುಮಾರು ಕೆಲವು ತಿಂಗಳು ಚಿಕ್ಕವ ಲಕ್ಷ್ಮಣ ರಾಮನಿಗೂ ಶತ್ರುಘ್ನನಿಗೂ ಒಂದೇ ವರ್ಷ ಡಿಫ್ರೆನ್ಸ್ ಒಂದು ವರ್ಷ 3 ತಿಂಗಳು ಯಾಕೆಂತಂದರೆ ಲಕ್ಷ್ಮಣ ಮತ್ತು ಶತ್ರುಘ್ನ ಒಂದು ವರ್ಷದ ಅಂತರದಲ್ಲಿ ಹುಟ್ಟಿದವರು ಹೀಗಾಗಿ ಆ ಎಲ್ಲ 40 ವರ್ಷ ವಯಸ್ಸಾದ ತಮ್ಮ ಮಕ್ಕಳನ್ನು ಕೌಸಲ್ಯ ಸುಮಿತ್ರ ಕೈಕೇಯಿ ಇಷ್ಟೂ ಜನ ಅಪ್ಪಿಕೊಂಡು ಕಣ್ಣೀರು ಸುರಿಸಿದ್ರು। ಜಟ ನಿರ್ಮುಚ್ಯ ವಿಧಿವತ್ ಕುಲವೃದ್ಧೈ ಸಮಂ ಗುರುಹು ಅಭ್ಯಸಿಂಚದ್ಯಥೈವೇಂದ್ರಂ ಚತುಸ್ಸಿಂಧು ಜಲಾದಿಭಿಹಿ। ಜಟೆ ಕಟ್ಟಿತ್ತು, ಜಟೆ ಕಟ್ಟಬೇಕಾದ್ರೆ ಆಲದ ಹಾಲನ್ನು ಹಾಕಿರ್ತಾರೆ, ಆಲದ ಹಾಲನ್ನು ಹಾಕಿದ್ದಾಗ ಪೂರ್ತಿ ಅದು ಕೂದಲೆಲ್ಲ ಜಟೆ ಕಟ್ಟಿಬಿಟ್ಟಿರುತ್ತೆ। ಆಮೇಲೆ ಅನೇಕ ಸುಖ ದ್ರವ್ಯಗಳನ್ನು ಹಾಕಿ ಎಣ್ಣೆಯನ್ನು ಹಾಕಿ ಅದರ ಜಟೆ ಕಟ್ಟಿದ್ದನ್ನೆಲ್ಲ ಬಿಡಿಸಿ ಮಿದುವಾಗಿ ಮಾಡಿಕೊಂಡು ಮತ್ತೆ ಎಣ್ಣೆಯನ್ನೆಲ್ಲ ಹಚ್ಚಿಕೊಂಡು ಸ್ನಾನ ಮಾಡಿದರು, ಒಳ್ಳೆ ಬಟ್ಟೆಯನ್ನು ಉಟ್ಟ, ದೇವರು ಅಲಂಕೃತನಾದ, ಸ್ವಲಂಕೃತ ಸ್ವಾಸೋಭಿಹಿ ಅದೇ ರೀತಿ ಅಲಂಕಾರ ಮಾಡಿಕೊಂಡ ತನ್ನ
ತಮ್ಮಂದಿರಿಂದ ಕೂಡಿಕೊಂಡ. ಏವಂ ಕೃತ ಶಿರಸ್ನಾನಃ ಅಗ್ರಹೀ ದಾಸನಂ ಭ್ರಾತ್ರ ಪ್ರಣಿಪತ್ಯ ಪ್ರಸಾ. ಏವಂ ಕೃತ ಶಿರಸ್ನಾನಃ, ತಲೆಯ ಸ್ನಾನ ಮಾಡಿದ್ದು. ಅಲ್ಲ, ತಲೆ ಸ್ನಾನ ಆಗ ಮಾಡೋದು? ಬೇರೆ ಸಂದರ್ಭದಲ್ಲಿ ಮಾಡ್ತಾ ಇರಲಿಲ್ವ? ಹೌದು, ನದಿಯಲ್ಲಿ ಮುಳುಗುತ್ತಾ ಇದ್ರು, ಯಾವ ದ್ರವ್ಯವನ್ನು ಹಚ್ಚಿಕೊಳ್ತಾ ಇರಲಿಲ್ಲ. ಮುಳುಗೋದು ಹಾಗೆ ಎದ್ದು ಬರೋದೆ, ಅದರಿಂದಾಗಿ ಜಟ ಕಟ್ಟಿರತ್ತೆ ಪೂರ. ಹೀಗೆ ಅವರ ಎಲ್ಲ ವೈಭವಗಳನ್ನು, ರಾಜ ವೈಭವಗಳನ್ನು ಮತ್ತೆ ಶುರು ಮಾಡಿದ್ರು 14 ವರ್ಷ ಆದಮೇಲೆ. ಅಗ್ರಹೀದಾತನಂ ಭ್ರಾತ್ರ, ಸಮುದ್ರದ ನೀರು, ಕೊಳದ ನೀರು, ಬಾವಿಯ ನೀರು, ಇಳಿಬಾವಿಯ ನೀರು, ಎಲ್ಲ ಧಾನ್ಯಗಳು ಎಲ್ಲದರಿಂದ ಅಭಿಷೇಕ ಮಾಡ್ತಾರೆ. ಕಾರಣ ಏನು ಅಂದರೆ, ಇದರೆಲ್ಲದರ ಅಧಿಪತಿ ನೀನು ಅಂತ. ಆಮೇಲೆ ಎಲ್ಲ ನೀರಿನಲ್ಲಿ ದೇವರ ಅನುಸಂಧಾನ ಮಾಡಿ ಈ ದೇವರ ಸನ್ನಿಧಾನ ನಿನಗಾಗಲಿ ಅಂತ ಹೇಳಿ ಅಭಿಷೇಕ ಮಾಡುತ್ತಾರೆ. ಎರಡು, ನಿನ್ನ ಅಧಿಕಾರ ವ್ಯಾಪ್ತಿಗೆ ಇವೆಲ್ಲವೂ ಒಳಪಟ್ಟಿದೆ ಅಂತ. ಇನ್ನೊಂದು, ಇಲ್ಲಿ ವಿಶೇಷವಾಗಿ ಅನುಸಂಧಾನ ಮಾಡಲ್ಪಟ್ಟ ಅನುಸಂಹಿತನಾದ ಭಗವಂತ ನಿನ್ನಲ್ಲಿ ನೆಲೆಸಲಿ ಅಂತ ಎರಡು ಉದ್ದೇಶದಿಂದ ಅಭಿಷೇಕ ಮಾಡೋದು. ಅದರಿಂದ ಆ ತರಹದ ಅಭಿಷೇಕ ಆಯಿತು. ದೇವರಿಗೇನು ಸನ್ನಿಧಾನ ಆಗಬೇಕಾಗಿಲ್ಲ, ನೀನು ಇದರೆಲ್ಲದರ ಒಡೆಯ ಅಂತ ಚಿಂತನೆ ಅಷ್ಟೇ. ಅಲ್ಲಿ ಜ್ಞಾನಿಗಳು ಆ ರೀತಿ ಚಿಂತನೆ ಮಾಡೇ ಮಾಡ್ತಾರೆ. ಜುಗೋಪ ಪಿತೃಭದ್ರಾಜ ಮೇ ನಿರೇ ಪಿತರಂಚತಂ ತ್ರೇತಾಯಾಂ ವರ್ತಮಾನಾಯಾಂ ಕಾಲಕೃತ ಸಮೋಭವತ್. ಹೀಗೆ ಅಭಿಷಿಕ್ತನಾದ ಶ್ರೀರಾಮ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪಾಲನೆ ಮಾಡಿದ. ತ್ರೇತಾಯಾಂ ವರ್ತಮಾನಾಯಾಂ, ತ್ರೇತಾಯುಗ ಇದ್ದರೂ ಕೂಡ ಕೃತಯುಗಕ್ಕೆ ಸಮವಾದ ಆಡಳಿತ ಇತ್ತು. ರಾಮೇ ರಾಜನೆ ಧರ್ಮಗ್ನಿ ಸರ್ವಭೂತ ಸುಖಾವಹೇ ವನಾನಿ ನದ್ಯೋ ಗಿರಯ ವರ್ಷಾಣಿ ದ್ವೀಪ ಸಿಂಧವ ಸರ್ವೇ ಕಾಮದುಃಖ ಆಸನ್ ಪ್ರಜಾನಾಂ ಭರತರಷಭ ನಾಧಿವ್ಯಾಧಿ ಜರಾಕ್ಷುತ್ರು ದುಃಖ ಶೋಕ ಭಯಕ್ಲಮಾಹ. ಪಿತೃವತ್ ರಾಜ ಜುಗೋಪ, ತಂದೆಯಂತೆ ರಾಜ ಪಾಲನೆ ಮಾಡಿದ. ಅವತ್ತಿನ ಕಾಲದಲ್ಲಿ ರಾಜ ಅಂದರೆ ರಾಮನೇ, ರಾಮ ಅಂದರೆ ರಾಜ ಅಷ್ಟೆ. ಪ್ರಜೆಗಳೆಲ್ಲ ತಮ್ಮ ತಮ್ಮ ಧರ್ಮದಲ್ಲಿ ರತರಾಗಿದ್ದು ನಿಜವಾದ ಸಮೃದ್ಧಿ ಅಂದರೆ ಅದೇ. ಯಾರ್ಯಾರ ಕೆಲಸ ಏನೇನೋ ಅದನ್ನು ಅವರು ಚೆನ್ನಾಗಿ ಮಾಡ್ತಾ ಇದ್ದರೆ ಅದೇ ಒಳ್ಳೆ ಆಡಳಿತವೇ ವಿನಃ, ಎಲ್ಲರೂ ಬಿಟ್ಟಿಯಾಗಿ ಕೂಳು ತಿನ್ನುವುದು ಅಲ್ವೇ ಅಲ್ಲ. ಅವರವ್ರ ಕೆಲಸ ಅವರವರು ಪ್ರಾಮಾಣಿಕವಾಗಿ ಮಾಡಬೇಕು. ಸರ್ವೇ ಕಾಮದುಃಖ ಆಸನ್, ಎಲ್ಲವೂ ವನಗಳು, ನದಿಗಳು, ಬೆಟ್ಟಗಳು, ವರ್ಷಗಳು, ದ್ವೀಪ, ಸಿಂಧು, ಎಲ್ಲ ರತ್ನಗಳನ್ನು ಪ್ರಜೆಗಳಿಗೆ ಸುಲಭವಾಗಿ ಸಿಗುವಂತೆ ಮಾಡ್ತಾ ಇದ್ದವು. ಅಂದರೆ ಅನ್ಯಾಯದಿಂದ ಅವರು ತಗೊಳ್ತಾನೆ ಇರಲಿಲ್ಲ, ಸಹಜವಾಗಿದ್ದೇ ಇತ್ತದು. ಸರ್ವೇ ಕಾಮದುಃಖ ಆಸನ್, ಬೇಕಾದದ್ದನ್ನು ಅವರು ಪಡ್ಕೊಳ್ತಾ ಇದ್ರು. ಅದರಿಂದ ನಾಧಿವ್ಯಾಧಿ, ಮನೋರೋಗ ಇರಲಿಲ್ಲ, ದೈಹಿಕವಾದ ರೋಗ ಇರಲಿಲ್ಲ, ಮುಪ್ಪು ಇರಲಿಲ್ಲ, ಹಸಿವೆ ಇರಲಿಲ್ಲ, ನೀರಡಿಕೆ ಇರಲಿಲ್ಲ, ದುಃಖ ಶೋಕ ಭಯ ಶ್ರಮ ಯಾವುದೂ ಇರಲಿಲ್ಲ. ಮೃತ್ಯುಶ್ಚಾನಿಚ್ಛತಾಂ ನಾಸೀತ್ ರಾಮೇ ರಾಜನ್ಯಧೋಕ್ಷಜೇ. ಬದುಕಿ ಬದುಕಿ ಸಾಕಾಗಿ ಇನ್ನು ನಾನು ಈ ದೇಹದಿಂದ ಹೊರಡಬೇಕು ಅಂತ ಬಯಕೆಯಾಗದ ಹೊರತು ದೇಹದಿಂದ ಯಾರೂ ಹೊರಗಡೆ ಹೋಗ್ತಾ ಇರಲಿಲ್ಲ, ಅಂದರೆ ಸಾಯ್ತಾ ಇರಲಿಲ್ಲ. ಬಯಸಿದಾಗ ಸಾಯ್ತಾ ಇದ್ರು. ಏಕಪತ್ನೀಧರೋ ರಾಜರ್ಷಿ ಚರಿತಶುಚಿಹಿ. ಏಕಪತ್ನಿ ವ್ರತವನ್ನು ಅವನು ಧರಿಸಿದ್ದ. ಸ್ವಧರ್ಮಂ ಗೃಹ ಮೇದೀಯನ್ ಶಿಕ್ಷಯನ್ ಸ್ವಯಮಾಚರನ್ ಪ್ರೇಮ್ಣಾನುವೃತ್ಯಾಶೀಲೇನ ಪ್ರಶ್ರಯಾವನತಾ ಸತೀ. ಗೃಹಸ್ಥ ಒಬ್ಬ ಹೇಗಿರಬೇಕು ಅನ್ನೋದನ್ನು ದೇವರು ಚೆನ್ನಾಗಿ ತೋರಿಸಿಕೊಟ್ಟ. ಪ್ರೇಮ್ಣಾ ಅನುವೃತ್ಯಾಶೀಲೇನ ಪ್ರಶ್ರಯಾವನತಾ ಸತೀ. ಪ್ರೀತಿಯಿಂದ ರಾಮನ ಜೊತೆಗೇ ಇರ್ತಾ ವಿನಯದಿಂದ ಅವನನ್ನು ಬಾಗುತ್ತಾ ಅವಳಿದ್ಲು. ಭಿಯಾ ಹ್ರಿಯಾ ಚ ಭಾವಜ್ಞ ಭರ್ತು ಸೀತಾ ಹರನ್ಮನಃ. ಗಂಡನಿಗೆ ಎಲ್ಲಿ ನೋವಾದೀತೋ ಅನ್ನುವ ಭಯ, ಗಂಡನನ್ನು ಮೀರಿ ಹೋಗಲು ನಾಚಿಕೆ, ಈ ತರಹದ ಎಲ್ಲ ಕ್ರಿಯೆಗಳಿಂದ
ಗಂಡನ ಮನಸ್ಸನ್ನು ಸೀತೆ ಗೆದ್ದಳು ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ನವಮಸ್ಕಂಧೆ ಅಷ್ಟಮೋಧ್ಯಾಯ ಶ್ರೀಶುಕೌವಾಚ ಭಗವಾನಾತ್ಮನಾತ್ಮಾನಂ ರಾಜನ್ನುತ್ತಮಕಲ್ಪಕೈಃ ಸರ್ವದೇವಮಯಂ ದೇವಂ ಈಜ ಆಚಾರ್ಯವಾನ್ಮಖೈಃ ಶ್ರೀರಾಮಚಂದ್ರ ಉತ್ತಮಕಲ್ಪಕೈಃ ಉತ್ಕೃಷ್ಟವಾದ ವಿಧಿವಿಧಾನಗಳಿಂದ ಕೂಡಿದ ಹೋಮಗಳನ್ನು ಮಾಡ್ತಾ ತನ್ನನ್ನೇ ಪೂಜಿಸಿಕೊಂಡ. ದೇವರಂತಹ ನಾಸ್ತಿಕ ಇನ್ನೊಬ್ಬ ಇಲ್ಲವೇ ಇಲ್ಲ, ದೇವರ ಪಾಲಿಗೆ ದೇವರಿಲ್ಲ ಅಲ್ವಾ? ನಮ್ಮ ಪಾಲಿಗೆ ದೇವರಿದ್ದಾನೆ, ದೇವರ ಪಾಲಿಗೆ ದೇವರಿಲ್ಲ. ಆ ಎಲ್ಲ ವೇದದ ಮಂತ್ರಗಳಿಂದ ಏನು ಅನುಸಂಧಾನ ಮಾಡಬೇಕು? ನನ್ನ ಗುಣ ಹೀಗಿದೆ ಅಂತ ತನ್ನ ಗುಣವನ್ನೇ ಭೋಗಿಸಬೇಕು. ಆ ತರಹ ಮಾಡಿದ. ಹೋತ್ರೇ ದದದ್ದಿಶಂ ಪ್ರಾಚೀಂ ಬ್ರಹ್ಮಣೇ ದಕ್ಷಿಣಾಂ ವಿಭುಃ ಅಧ್ವರ್ಯವೇ ಪ್ರತೀತೀಂಚ ಉದೀಚೀಂ ಸಾಮಗಾಯ ಸಹ. ಋಗ್ವೇದದ ಪುರೋಹಿತನಿಗೆ ಪೂರ್ವ ದಿಕ್ಕನ್ನಿತ್ತ, ಅಥರ್ವವೇದದ ಪುರೋಹಿತನಿಗೆ ದಕ್ಷಿಣ ದಿಕ್ಕನ್ನಿತ್ತ. ಅಧ್ವರ್ಯವೇ ಪ್ರತೀತೀಂ ಪ್ರತೀಚೀಂ ಚ. ಯಜುರ್ವೇದದ ಪುರೋಹಿತನಿಗೆ ಪಶ್ಚಿಮ ದಿಕ್ಕನ್ನಿತ್ತ. ಉದೀಚೀಂ ಸಾಮಗಾಯ ಸಹ. ಸಾಮವೇದದ ಪುರೋಹಿತನಿಗೆ ಉತ್ತರ ದಿಕ್ಕನ್ನಿತ್ತ. ಆಚಾರ್ಯಸ್ಯ ದದೌ ಶೇಷಾಂ ಯಾವತಿ ಭೂಸ್ತದಂತರ. ನಟ್ಟ ನಡುವೆ ಏನು ಭೂಮಿ ಇದೆ ಅದನ್ನು ವಸಿಷ್ಠರಿಗೆ ಇತ್ತ. ಮನ್ಯಮಾನ ಇದಂ ಕೃತ್ಸನಂ ಬ್ರಾಹ್ಮಣೋ ರಹತಿ ನಿಸ್ಪೃಹ. ನಿಸ್ಪೃಹ ಬ್ರಾಹ್ಮಣ, ಯಾವುದರ ಬಯಕೆಯೂ ಇಲ್ಲದ ಬ್ರಾಹ್ಮಣನು ಎಲ್ಲವನ್ನೂ ಭೋಗಿಸಬಹುದು ಅಂತ ಚಿಂತಿಸಿ ಇತ್ತ. ಇತ್ಯದಾತ್ ಸ್ವಮಲಂಕಾರಂ ವಾಸೋಭ್ಯಾಂ ಅವಶೇಷಿತ ತಥಾ ರಾಜ್ಞಪಿ ವೈದೇಹಿ ಸೌಮಂಗಲ್ಯಾವಶೇಷಿತ. ಈ ರೀತಿಯಾಗಿ ರಾಮಚಂದ್ರ ಪರಿಭಾವಿಸಿ ಸ್ವಂ ಅಲಂಕಾರಂ ತನ್ನ ಆಭರಣಗಳನ್ನೂ ತೆಗೆದುಕೊಟ್ಟ. ವಾಸೋಭ್ಯಾಂ ಅವಶೇಷಿತ, ಕೆಳಗಡೆ ಉಟ್ಕೊಳ್ಳಿಕ್ಕೆ ಒಂದು, ಮೇಲ್ಗಡೆ ಹೊದ್ದುಕೊಳ್ಳಿಕ್ಕೆ ಒಂದು ಬಿಟ್ಟರೆ ರಾಮಚಂದ್ರನಲ್ಲಿ ಇನ್ನೇನೂ ಇಲ್ಲ. ಗಂಡನಿಗೆ ತಕ್ಕ ಹೆಂಡತಿ ಅವಳು ಸೀತೆ. ಸೌಮಂಗಲ್ಯಾವಶೇಷಿತ, ಮಾಂಗಲ್ಯ ಒಂದನ್ನು ಬಿಟ್ಟು ಉಳಿದದ್ದೆಲ್ಲವನ್ನೂ ಕೂಡ ಕೊಟ್ಲು. ತೇತು ಬ್ರಾಹ್ಮಣ ದೇವಸ್ಯ ವಾತ್ಸಲ್ಯಂ ವೀಕ್ಷ ಸಜ್ಜನಾಃ ಪ್ರೀತಾ ಕ್ಲಿನ್ನ ಧಿಯಸ್ತಸ್ಮೈ ಪ್ರತ್ಯರ್ಪ್ಯೇದಂ ಬಭಾಚಿರೇ. ಇದನ್ನು ನೋಡಿ ಕಣ್ಣೀರುಕ್ಕಿ ಬಂದಿತಂತೆ ಆ ಎಲ್ಲ ಬ್ರಾಹ್ಮಣರಿಗೆ. ವಾಪಸ್ ಕೊಟ್ಬಿಟ್ರಂತೆ, ನಾವೇನು ಮಾಡೋಣ ಹಿಡ್ಕೊಂಡು. ಅಪ್ರತ್ತನ್ನಸ್ತ್ವಯಾ ಕಿನ್ನು ಭಗವನ್ ಭುವನೇಶ್ವರ ಯಥೋಂತರ ಹೃದಯ ಸಂವಿಷ್ಯ ತಮೋಹಂಸಿ ಸ್ವರೋಚಿಷ. ಇದ್ಯಾವುದು ನಮ್ಮದಲ್ಲ, ಹೃದಯದ ಒಳಗಡೆ ನಿಂತು ಈ ವಿವೇಕವನ್ನು ಮೂಡಿಸುವವ ನೀನೇ ಸ್ವಾಮಿ. ಅದರಿಂದಾಗಿ ಇದ್ಯಾವುದು ನಮ್ಮದಲ್ಲ, ಎಲ್ಲವೂ ನಿನ್ನದೇ ಅಂತ ವಾಪಸ್ ಕೊಟ್ಟು ನಮಸ್ಕಾರ ಮಾಡಿದ್ರು. ಯತಃ ಅಂತರಹೃದಯ ಸಂವಿಷ್ಯ, ನಮ್ಮ ಹೃದಯದ ಒಳಗಡೆ ನಿಂತು ಸ್ವರೋಚಿಷ ನಿನ್ನ ಪ್ರಜ್ಞೆಯಿಂದ ನಿನ್ನ ಬೆಳಕಿನಿಂದ ತಮಹಂಸಿ ನಮ್ಮ ಹೃದಯದಲ್ಲಿರುವ ಕತ್ತಲನ್ನು ಕಳೆಯುತ್ತೀಯ. ನಮೋ ಬ್ರಹ್ಮಣ್ಯ ದೇವಾಯ ರಾಮಾಯ ಕುಂಠಮೇಧತೆ ಉತ್ತಮ ಶ್ಲೋಕಧುರಿಯಾಯ ನ್ಯಸ್ತ ತನ್ವೇರ್ಪಿತಾಂಘ್ರಯೇ. ಹೇಳಿದರಂತೆ ಬ್ರಹ್ಮಣ್ಯ ದೇವಾಯ, ಜ್ಞಾನಿಗಳನ್ನು ಬಯಸುವ ದೇವನೇ, ಅಕುಂಠ ಮೇಧಸೆ ಅಳಿಯದ ಅರಿವಿನವನೇ, ನಿನಗೆ ನಮಸ್ಕಾರ. ಉತ್ತಮ ಶ್ಲೋಕಧುರಿಯಾಯ ಉತ್ಕೃಷ್ಟವಾದ ಕೀರ್ತಿ ಉಳ್ಳವರಲ್ಲಿ ಅಗ್ರಗಣ್ಯನೇ. ನ್ಯಸ್ತ ತನ್ವೇರ್ಪಿತಾಂಘ್ರಯೇ, ನಿನ್ನಲ್ಲಿ ಎಲ್ಲವನ್ನು ಒಪ್ಪಿಸಿದವನಿಗೆ ನಿನ್ನನ್ನೇ ಕೊಡುವವನೇ, ನಿನಗೆ ನಮಸ್ಕಾರ ಅಂತ. ಕದಾಚಿತ್ ಲೋಕ ಜಿಜ್ಞಾಸು ಗೂಢೋ ರಾತ್ರ್ಯಾಂ ಅಲಕ್ಷಿತ ಚರನ್ ವಚೋ ಶೃಣೋದ್ರಾಮ ಭಾರ್ಯಾಂ ಉದ್ದಿಶ್ಯ ಕಸ್ಯಚಿತ್. ಒಮ್ಮೆ ಜನರು ನನ್ನ ಬಗ್ಗೆ ಏನಂದುಕೊಂಡಿದ್ದಾರೆ ಅಂತ ಹೇಳಿ ರಾಮಚಂದ್ರ ರಾತ್ರ್ಯಾಂ ಅಲಕ್ಷಿತ ತನ್ನ ವೇಷವನ್ನು ಮರೆಯಿಸಿಕೊಂಡು, ಅಲಕ್ಷಿತ ಯಾರಿಗೂ ಗೊತ್ತಾಗದ ಹಾಗೆ ಸಂಚಾರ ಮಾಡ್ತಾ ಇದ್ದ. ಚರನ್ ವಾಚ ಅಶೃಣೋದ್ರಾಮ ಭಾರ್ಯಾಮುದ್ದಿಶ್ಯ
ತನ್ನ ಮತ್ತು ಸೀತೆಯ ಸಂಬಂಧದ ಬಗ್ಗೆ ಮಾತನಾಡುತ್ತಾ ಇರೋದನ್ನ ಕೇಳಿಸಿಕೊಂಡ. ಅದರಲ್ಲೊಬ್ಬ ಹೇಳ್ತಾ ಇದ್ದ, ಯಾರೋ ಒಬ್ಬ, ನಾಹಂ ಬಿಭರಮಿ ತ್ವಾಂ ದುಷ್ಟಾಂ ಅಸತೀಂ ಪರವೇಶ್ಮಗಾಂ ಸ್ತ್ರೈಣೋಹಿ ಬಿಭ್ರೂಯಾತ್ ಸೀತಾಂ ರಾಮೋ ನಾಹಂ ಭಜೇ ಪುನಃ. ದುಷ್ಟಳಾದ, ಬೇರೊಬ್ಬರ ಮನೆಯಲ್ಲಿ ಇದ್ದು ಬಂದ, ಬೇರೆ ಸಂಪರ್ಕವನ್ನು ಹೊಂದಿರುವ ನಿನ್ನನ್ನು ನಾನು ಹೊಂದೋದಿಲ್ಲ ಅಂತ ಹೆಂಡತಿಗೆ ಬೈತಾ ಇದ್ದಾನೆ ಅವನು. ಸ್ತ್ರೈಣೋಹಿ ಬಿಭ್ರೂಯಾತ್ ಸೀತಾಂ, ಕೇವಲ ಹೆಣ್ಣುಮರುಳ ರಾಮ ಮಾತ್ರ ನಿನ್ನನ್ನು ಇಟ್ಟುಕೊಳ್ಳಬಲ್ಲ. ನಾನು ಹೆಣ್ಣುಮರುಳ ರಾಮ ಅಲ್ಲ, ನಿನ್ನನ್ನು ಇಟ್ಕೊಳ್ಳೋದಿಲ್ಲ ಅಂತಂದ. ಇತಿ ಲೋಕಾತ್ ಬಹುಮುಖಾತ್ ದುರಾರಾಧ್ಯಾತ್ ಅಸಂವಿಧ ಶ್ರುತ್ವಾ ಭೀತೇನ ಸಾತ್ಯಕ್ತ ಪ್ರಾಪ್ತ ಪ್ರಾಚೇತಸಾಶ್ರಮಂ. ಈ ರೀತಿಯಾಗಿ ಬಹಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇತಿ ಲೋಕಾತ್ ಬಹುಮುಖಾತ್, ಒಬ್ಬ ಅಲ್ವೇ ಅಲ್ಲ, ಅಗಸ ಅಂತೂ ಅಲ್ವೇ ಅಲ್ಲ, ಅದೆಲ್ಲ ಕನ್ನಡದ ಕವಿಗಳ ಕಲ್ಪನೆ. ಅಗಸ ಅಲ್ಲ, ರೋಡ್ ರೋಡಲ್ಲಿ ಮಾತಾಡ್ಕೊಳ್ತಾ ಇದ್ರಂತೆ ಅವತ್ತಿನ ಕಾಲಕ್ಕೆ. ಒಬ್ಬ ರಾಜ, ಏ ನನ್ನ ಪರ್ಸನಲ್ ಕಂಡ್ರಯ್ಯ, ಶಾಟಪ್ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾರೋ ಈ ಅವಿವೇಕಿಗಳು ಹೇಳ್ಬೋದಷ್ಟೇ, ನನ್ನ ಪರ್ಸನಲ್ ಕಂಡ್ರೆ ಅದು, ನಾನೇನು ಬೇಕಾದ್ರೆ ಬಟ್ಟೆ ಹಾಕೋತೀನಿ ಅಂತ. ಈ ಅವಿ ಯಾವುದೇ ಜವಾಬ್ದಾರಿ ಇಲ್ಲದ ಬೇಜವಾಬ್ದಾರಿ ದರಿದ್ರ ಪ್ರಾಣಿಗಳು ಹೇಳಬಹುದೇ ವಿನಃ ಬೇರೆ ಯಾರೂ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜವಾಬ್ದಾರಿ ಇರುವವರು, ಉನ್ನತ ಸ್ಥಾನದಲ್ಲಿ ನೆಲೆಗೊಂಡವರು ಆ ರೀತಿ ಹೇಳಬಾರದು, ಹೇಳಲ್ಲ, ಹೇಳಿದ್ರೆ ಅವ್ರಿಗೆ ಹೊಣೆ ಇಲ್ಲ ಅಂತ ಅರ್ಥ. ಅದರಿಂದಾಗಿ ಬಹುಮುಖಾತ್, ಬಹಳ ಜನ ಮಾತನಾಡಿದರು. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಇಲ್ಲಿ ಬಹುಮುಖಾತ್ ಅಂತ ಉಂಟು, ಕಸ್ಯಚಿತ್ ಮತ್ತೆ ಬಹುಮುಖಾತ್, ಯಾರದೋ ಒಬ್ಬ ಮಾತಾಡ್ತಾ ಇದ್ದ ಮತ್ತೆ ಬಹಳ ಜನರು ಹಾಗೆ ಮಾತನಾಡ್ತಾ ಇರೋದನ್ನು ಕೇಳಿದ. ಒಮ್ಮೆ ಗೂಢಾಚಾರರ ಮುಖದಿಂದ ಕೇಳಿದ, ಇನ್ನೊಂದು ಸರ್ತಿ ತಾನೇ ಹೋದಾಗ, ವೇಷಮರೆಸಿಕೊಂಡು ಹೋದಾಗ ಕೇಳಿದ. ಹೀಗಾಯ್ತು. ಅದರಿಂದಾಗಿ ಒಬ್ಬರು ಮಾತು ಅಲ್ವೇ ಅಲ್ಲ, ಅಗಸ ಅಂತೂ ಅಲ್ವೇ ಅಲ್ಲ. ಅಗಸ ಅವರಲ್ಲೊಬ್ಬ ಇರಬಹುದೇನೋ, ಆದರೆ ಕೇವಲ ಅಗಸನ ಮಾತು ಕೇಳಿಬಿಟ್ಟ ಅನ್ನೋದಂತೂ ಅತ್ಯಂತ ಮೂಲ ಗ್ರಂಥಕ್ಕೆ ದೂರವಾದ ಸಂಗತಿ. ಅಂತರ್ವತ್ನ, ಅದಕ್ಕೆ ಇವನೇನು ಮಾಡಿದ, ಪ್ರಜೆಗಳ ನೈತಿಕತೆ ಎಲ್ಲಿಗೆ ಹೋಗುತ್ತೆ? ತಮ್ಮ ಕೃತ್ಯಗಳನ್ನು ಬೇರೆಯವರನ್ನು ನೋಡಿ ಸಮರ್ಥಿಸಿಕೊಳ್ಳಿಕ್ಕೆ ಕಾಯ್ತಾ ಇರ್ತಾರೆ ಜನ. ಅವರು ಮಾಡಿಲ್ವಾ, ನಾವು ಮಾಡ್ತೀವಿ ರೀ ಅಂತ. ಅವರು ತಪ್ಪು ಮಾಡಿದ್ದಾರೆ ಅಂತ ಇವ್ರು ಯಾಕೆ ಮಾಡಬೇಕು? ಆದರೆ ಜನ ಹಾಗೆ ಸಿಕ್ಕಿಬಿದ್ದರೆ, ತಪ್ಪು ಮಾಡಿದ್ರೆ ರೀ ನಾವೇನ್ರಿ ಮಾಡೋದು, ಅವರೇ ಹೀಗೆ ಮಾಡ್ತಾ ಇದ್ದಾರೆ, ಅವ್ರನ್ನ ಯಾರು ಕೇಳೋರಿಲ್ಲ, ನಾವು ಸಣ್ಣದು ಮಾಡಿದ್ರೆ ಏನಾಗುತ್ತೆ ಅಂತಲೇ ಕೇಳ್ತಾರೆ. ಅದರಿಂದ ಪ್ರಜೆಗಳ ನೈತಿಕತೆ ಕುಗ್ಗಿ ಹೋಗಬಾರದು ಅನ್ನುವ ದೃಷ್ಟಿಯಿಂದ ಅವನೇನು ಮಾಡಿದ, ತೆಕ್ತ, ಅವಳನ್ನು ಬಿಟ್ಟ. ಪ್ರಾಚೇತ ಸಾಶ್ರಮಂ ಪ್ರಾಪ್ತ, ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಅವಳು ಹೋದ್ಲು. ಪ್ರಚೇತ ಅಂತಂದರೆ ವರುಣ, ಪ್ರಾಚೇತಸ ಅಂದರೆ ವರುಣನ ಮಗ. ಯಾರು? ವಾಲ್ಮೀಕಿಗಳು. ಅಂತರ್ವತ್ನ್ಯಾಗತೆ ಕಾಲೇ ಯಮೌ ಸಾ ಶಿಶುವೇ ಸುತೌ ಕುಶೋ ಲವ ಇತಿ ಖ್ಯಾತೌ ತಯೋಶ್ಚಕ್ರೆ ಕ್ರಿಯಾ ಮುನಿ. ಅವಳು ಅಂತರ್ವತ್ನಿ ಅಂದರೆ ಗರ್ಭಿಣಿ. ಗರ್ಭಿಣಿ ಆ ಕಾಲದಲ್ಲಿ ಯಮೌ ಶಿಶುವೇ ಲವಕುಶರನ್ನು ಹೆತ್ತಳು. ಯಮೌ ಅಂದರೆ ಅವಳಿ ಮಕ್ಕಳು, ಕುಶ ಮತ್ತು ಲವ ಅಂತ. ಅವರ ನಾಮಕರಣಾದಿ ಕ್ರಿಯೆಗಳನ್ನೆಲ್ಲ ಸ್ವಯಂ ವಾಲ್ಮೀಕಿಗಳು ಮಾಡಿದರು. ಮಂಜುನಾಥನ ಪ್ರಶ್ನೆ, ಇದಕ್ಕೆ ಸೀತಾದೇವಿಯನ್ನು ಉತ್ತರಿಸ್ಲಿಲ್ವೇ ಅಂತ. ಯಾಕೆ ಉತ್ತರಿಸ್ಬೇಕು? ಅವಳಿಗೆ ಸಹಮತಿ ಇತ್ತು, ನನ್ನಿಂದ ನನ್ನ ಗಂಡನಿಗೆ ಕೆಟ್ಟ ಹೆಸರು ಬರಬಾರದು ಅಂತ ಯೋಚನೆ ಮಾಡಿದ್ಲು ಅವಳು. ಅವಳು ಸ್ವಾರ್ಥಿಯ, ಅವಳು ಒಂದು ನಯಾ ಪೈಸ ಸೆಲ್ಫಿಶ್ನೆಸ್ ಇರಲಿಲ್ಲ ಅವಳಿಗೆ. ನೀವು ರಾಜ್ಯದ ಹೊರಗಡೆಯ ದೃಷ್ಟಿಯಿಂದ ನೋಡಿದರೆ, ನನ್ನಿಂದ ರಾಜ್ಯದ ಸುವ್ಯವಸ್ಥೆ ಹಾಳಾಗಬಾರದು, ನನ್ನ ಮೇಲಿನ ಪ್ರೀತಿಯಿಂದ ರಾಮಚಂದ್ರ ಇಟ್ಟುಕೊಂಡ್ರೆ
ಅಲ್ಲಿ ಪ್ರೀತಿ ಇಲ್ಲದೆ ಇರೋದಲ್ಲ ಅವಸ್ಥೆ. ಅವಳು ಸಿಟ್ಟು ಮಾಡ್ಕೊಳ್ಳೋದಾದರೆ ರಾಮನ ವಿರುದ್ಧ ಅಲ್ಲ ಸಿಟ್ಟು ಮಾಡ್ಕೊಳ್ಬೇಕಾಗಿರೋದು, ಪ್ರಜೆಗಳ ವಿರುದ್ಧ. ಯಾರಿಗೆ ಉತ್ತರಿಸ್ಬೇಕು, ರಾಮನಿಗೋ ಪ್ರಜೆಗಳಿಗೋ? ಉತ್ತರಿಸೋದಿಲ್ಲ, ಒಪ್ಕೊಳ್ಬೇಕಷ್ಟೇ. ಸೀತಾದೇವಿಯನ್ನು ಉತ್ತರಿಸ್ತಿಲ್ವಾ ಅಂದರೆ ಉತ್ತರಿಸ್ಲಿಕ್ಕೆ ಕೇಳಿದವರು ಯಾರು? ಯಾರು ಪ್ರಶ್ನೆ ಕೇಳಲಿಲ್ಲ, ಎಲ್ಲರದು ಜಜ್ಮೆಂಟೇ ನೇರ. ಹಾಗಿದ್ದಾಗ ಯಾರಿಗೆ ಉತ್ತರಿಸೋದು? ಕಡಿಮೆ ಡ್ಯಾಮೇಜ್ ಆಗುವಂತೆ ಮಾಡಬೇಕಷ್ಟೇ. ಪ್ರಜೆಗಳ ನೈತಿಕತೆ ಕುಸಿಬಾರದು. ರಾಮನೇ ಇಟ್ಕೊಂಡಿದ್ದಾನೆ, ಯಾರ್ಯಾರನೋ ಅಂತ ಹೇಳಿದ್ರೆ ಅದೆಲ್ಲ ಆಗಬಾರದು ಅಂತ ಹೇಳಿ ಅವಳೇನು ಮಾಡಿದ್ಲು, ಮೌನವಾಗಿ ಹಿಂದೆ ತರ್ಕೊಂಡು ಹೋದ್ಲು. ನೋಡಿ, ನಮ್ಮ ಬಗೆಗೆ ಒಬ್ಬರು ಜಜ್ಮೆಂಟ್ ಮಾಡಿಕೊಟ್ಟಾಗ ಉತ್ತರಿಸದೆ ಇರೋದು ಅತ್ಯಂತ ಕ್ಷೇಮ. ಯಾಕೆಂದರೆ ಅವರು ಕೊಡೋ ಜಜ್ಮೆಂಟೇ ಅವರು ಸರಿ ಇಲ್ಲ. ಪ್ರಶ್ನೆ ಬಂದು ಮಾಡಿದ್ರೆ ತಾನೇ ಜಜ್ಮೆಂಟೇ ಕೊಟ್ಬಿಟ್ಟಿರ್ತಾರೆ ಅವರು. ಅವ್ರ ಹತ್ರ ಏನು ಮಾತನಾಡೋದು? ಕೆಲವೊಮ್ಮೆ ಪ್ರಶ್ನೆ ಉತ್ತರ ಕೊಡಬಾರದು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಯಾಕೆ ಕೊಡಬೇಕು? ಉತ್ತರ ಬೇಕು ಅಂತ ಹೇಳಿ ಇದ್ರೆ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಉತ್ತರ ಕೊಡಬಾರದು ಅಂತ ಹೇಳಿ ಪ್ರಶ್ನೆ ಹಾಕಿದರೆ ಯಾಕೆ ಕೊಡಬೇಕು? ಸಮಯ ವ್ಯರ್ಥ, ಸುಮ್ಮನೆ ಸಮಯ ಸಂಹಾರ. ಅದರಿಂದಾಗಿ ಸೀತಾದೇವಿಯನ್ನು ಯಾರು ಪ್ರಶ್ನೆಯೇ ಕೇಳಲಿಲ್ಲ, ಅವಳೇನಯ್ಯ ಉತ್ತರಿಸೋದು? ಸೀತೆ, ಇದಕ್ಕೆ ನಿನ್ನ ಸಲ್ಯು ನಿನ್ನ ಇದೇನು ಮಾತೇನು ಅಂತ. ಏನು ನೀನೇನು ಹೇಳ್ತಿ ಅಂದರೆ ಅವಳೇನು ಹೇಳಬಲ್ಲಳು? ಇಲ್ಲಪ್ಪ, ನಾನು ಶುದ್ಧಳಾಗಿದ್ದೇನೆ ಅಷ್ಟು, ಇಷ್ಟು ಬಿಟ್ಟು ಇನ್ನೇನು ಹೇಳೋದು? ಇಲ್ಲ, ಅಗ್ನಿಪ್ರವೇಶ ಮತ್ತೆ ಮಾಡಿಸ್ಬೇಕಿತ್ತು, ಅದೇನು ದೊಂಬರಾಟನ ಮತ್ತೆ ಪದೇ ಪರೀಕ್ಷೆ ಮಾಡಲಿಕ್ಕೆ? ಏನೋ ಅದಕ್ಕೂ ಜನ ಮಾತಾಡ್ತಾರೆ, ಏನೋ ಇಟ್ಕೊಂಡಿದ್ದಾರ್ರಿ, ಅವ್ರಿಗೆ ಸಿದ್ಧಿ ಇದೆ, ಅದರಿಂದಾಗಿ ಅಗ್ನಿ ಸ್ನಾನ ಮಾಡಿದ್ರೂ ಅವಳಿಗೇನಾಗಲ್ಲ ಅಂತಾರೆ ಅಷ್ಟೆ. ಈ ಯಾವ ಪರೀಕ್ಷೆಗಳನ್ನು ಮಾಡಿ ತೋರಿಸ್ಲಿಕ್ಕೆ ಬರಲ್ಲ. ನೋಡಿ, ನಾನು ನೆಟ್ಟಿಗಿದ್ದೇನೆ, ಹಾಸ್ಪಿಟಲಲ್ಲಿ ತೋರಿಸಿ ಬೇಕಾದ್ರೆ ನೋಡಿ, ಇಲ್ಲ ರೀ ಡಾಕ್ಟರ್ನ ಒಳಗಾಕೊಂಡ್ಬಿಟ್ಟಿದ್ದಾರೆ ಅಂತಾರೋ ಜನ, ಏನು ಮಾಡಲಿಕ್ಕಾಗತ್ತೆ? ಅದರಿಂದಾಗಿ ಇಲ್ಲಿ ಉತ್ತರಿಸೋ ಪ್ರಶ್ನೆಯೇ ಇಲ್ಲ, ಇಲ್ಲಾಂದರೆ ಜಾದು ಅಂತ ಅನ್ಕೊಂಬಿಡ್ತಾರೆ. ಇನ್ನು ಬ್ರಹ್ಮಾದಿಗಳು ಬಂದು ಇಲ್ಲ ಅವಳು ಶುದ್ಧಳಾಗಿದ್ದಾಳೆ ಅಂತ ಅನ್ಬೇಕು. ಸ್ವಯಂ ರಾವಣ ಬಂದು ಹೇಳಿದ್ರು ಜನ ಕೇಳಲ್ಲ. ರಾವಣನೇ ಯಮಲೋಕದಿಂದ ಮರಳಿ ಬಂದು, ಅಯ್ಯೋ ಇಲ್ಲಪ್ಪ ನನಗೆ ಮುಟ್ಲಿಕ್ಕಾಗಲಿಲ್ಲ, ನನಗೆ ಶಾಪ ಇತ್ತು ಅಂತ ಹೇಳಿದ್ರೂ ಜನ ನಂಬಲ್ಲ. ನೋಡಿದ್ರ ರಾವಣನ ದೊಡ್ಡಸ್ತಿಕೆ, ಸೀತೆ ರಾಮನ ಆಡಳಿತಕ್ಕೆ ತೊಂದರೆ ಆಗಬಾರ್ದು ಅಂತ ಯಾವ ರೀತಿ ಮಾಡ್ದ, ಅವನ್ ಕಂಡ್ರೆ ನಿಜವಾದ ಹೀರೋ ಅಂತ ಶುರು ಮಾಡ್ತಾರೆ. ಅದಕ್ಕೆ ಇಲ್ಲಿ ಯಾರಿಗೂ ಉತ್ತರಿಸೋ ಪ್ರಸಕ್ತಿಯೇ ಇಲ್ಲ, ಮೌನವಾಗಿದ್ದು ಬಿಡೋದಷ್ಟೇ. ದೇವರೊಬ್ಬ ಇದ್ದಾನೆ ಅಂತ ದೇವರೇ ಆ ರೀತಿ ತೋರಿಸಿಬಿಟ್ಟ. ಅದರಿಂದ ಏನು ಅವಳೇನು ಇದು ಮಾಡಲಿ, ಒಪ್ಕೊಂಡ್ಬಿಟ್ಲು ಅಷ್ಟೆ. ಸೀತೆ ಒಪ್ಕೊಂಡು, ಅಂಗದಶ್ಚಕ್ರಕೇತುಶ್ಚ ಲಕ್ಷ್ಮಣಸ್ಯಾತ್ಮಜೋ ಸ್ಮೃತವು ತಕ್ಷ ಪುಷ್ಕಳ ಇತ್ಯಾಸ್ತಾಂ ಭರತಸ್ಯ ಮಹೀಪತೇ. ಅಂಗದ ಮತ್ತೆ ಸುಬಾಹು, ಅಂಗದಶ್ಚ ಸುಬಾಹುಶ್ಚ, ಅಂಗದ ಮತ್ತು ಸುಬಾಹು ಇವರಿಬ್ಬರು ಲಕ್ಷ್ಮಣನ ಮಕ್ಕಳು. ಅಂಗದಶ್ಚಕ್ರಕೇತುಶ್ಚ ಅಂತ ಹೇಳಿ ಪ್ರಚಲಿತ ಪಾಠ. ನಾವು ಇದನ್ನು ನೋಡಿದರೆ, ಸಂಗ್ರಹ ರಾಮಾಯಣವನ್ನು ನೋಡಿದರೆ ಸುಬಾಹು ಅಂತ ಅವನ ಹೆಸರು. ಕೆಲವೊಂದು ಕಡೆ ಚಿತ್ರಕೇತು ಅಂತ ಇದೆ. ಲಕ್ಷ್ಮಣನ ಇಬ್ಬರು ಮಕ್ಕಳು ಅಂಗದ ಮತ್ತು ಚಿತ್ರಕೇತು ಅಂತ, ಅಂಗದ ಮತ್ತು ಸುಬಾಹು ಅಂತ. ಪ್ರಾಯ ಅಂಗದ ಮತ್ತು ಸುಬಾಹುವೇ ಪ್ರಾಚೀನ ಪಾಠ ಇರಬೇಕು. ಅವರಿಬ್ಬರಿಗೂ ಕೂಡ ರಾಮಚಂದ್ರ ಪ್ರತ್ಯೇಕವಾದ ನಗರಗಳನ್ನು ಕಟ್ಟಿಕೊಟ್ಟು ಅಲ್ಲಿ ಆಡಳಿತ ನಡೆಸಲಿಕ್ಕೆ ಬಿಟ್ಟ. ಇನ್ನು ತಕ್ಷ ಪುಷ್ಕಳ ಇತ್ಯಾಸ್ತಾಂ, ತಕ್ಷ ಪುಷ್ಕರ ಅಂತ, ಈ ತಕ್ಷ ಇದ್ದಾನಲ್ಲ ಅವನ ಅವನಿಗೆ ಒಂದು ಪಟ್ಟಣ ಕೊಟ್ಟರು, ಅಫ್ಘಾನಿಸ್ತಾನದ ಹತ್ತಿರ ತಕ್ಷಶಿಲಾ
ತಕ್ಷಶಿಲಾ ಅಂತ ಅದಕ್ಕೆ ಹೆಸರು ಬಂತು. ತಕ್ಷವತಿ ಅಂತ ಕೂಡ ಕರೀತಾರೆ. ಇನ್ನು ಪುಷ್ಕರ ಅಂತ ಇದ್ದ ಅವನಿಗೆ ಪುಷ್ಕರಾವತಿ ಅಂತ. ಆ ಪುಷ್ಕರಾವತಿ ಏನಿದೆ ಅದು ಏನಾಯಿತು, ಪುಷ್ಕರಾವತಿ ಅಂತ ಹೇಳಿ ಪೇಶಾವರ ಆ ಪುರುಷಪುರ ಆಯಿತು, ಆಮೇಲೆ ಪುಷ್ಕರಪುರ ಆಯಿತು, ಪುರುಷಪುರ ಆಯಿತು, ಆಮೇಲೆ ಪೇಶಾವರ ಅಂತ ಆಯಿತು. ಇನ್ನು ದಿಲೀಪ್ ರತ್ನಾಕರ್ ಅವರಿಗೆ ಬರುತ್ತೆ, ಒಂದು ಸ್ವಲ್ಪ ತಡೀರಿ, ಮುಂದೆ ಅದು ವ್ಯವಸ್ಥೆ ಇದೆ ಅದು ಹೇಳ್ತಾರೆ. ಸುಬಾಹುಶ್ರುತಸೇನಶ್ಚ ಶತ್ರುಘ್ನಸ್ಯ ಬಭೂವತುಃ. ಶೂರಸೇನ ಮತ್ತೆ ಸುಬಾಹು ಶತ್ರುಘಾತಿಯಿಂದ ಅವನ ಹೆಸರು ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಸಾರಿ ಸಾರಿ ನಾರಾಯಣ ಪಂಡಿತರು ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ. ಅದರಿಂದಾಗಿ ಆ ತರಹದ್ದಿಟ್ಕೊಳ್ಬೇಕು. ಅವರು ಶತ್ರುಘ್ನನ ಮಕ್ಕಳು. ಈ ಇಷ್ಟೂ ವ್ಯವಸ್ಥೆ, ತನ್ನ 8 ಜನ ಮಕ್ಕಳು ಒಟ್ಟಾರೆ, ತನ್ನ ಮಕ್ಕಳಿಬ್ಬರು, ಲಕ್ಷ್ಮಣನ ಮಕ್ಕಳಿಬ್ಬರು, ಭರತನ ಮಕ್ಕಳಿಬ್ಬರು, ಶತ್ರುಘ್ನನ ಮಕ್ಕಳಿಬ್ಬರು, ಈ ಅಷ್ಟೂ ಜನರಿಗೆ ಪ್ರತ್ಯೇಕ ರಾಜ್ಯ ವ್ಯವಸ್ಥೆಯನ್ನು ಮಾಡಿದ. ಅದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಗಂಧರ್ವಾನ್ ಕೋಟಿಶೋ ಜಜ್ಞೆ ಭರತೋ ವಿಜಯೇ ದಿಶಾಂ ತದೀಯಂ ಧನಮಾದಾಯ ಸರ್ವಂ ರಾಜ್ಞೇ ನ್ಯವೇದಯತ್. ಗಂಧರ್ವಾನ್ ಕೋಟಿಶೋ ಜಜ್ಞೆ, ಕೋಟಿ ಗಂಧರ್ವರನ್ನ ಭರತ ಕೊಂದ. ಶೈಲೂಷರು ಅಂತ 3 ಕೋಟಿ ಜನ ಗಂಧರ್ವರು, ಅವರು ಆ ಕೇಕಯ್ಯ ದೇಶದ ಹತ್ರ ವಿಪರೀತ ಕಾಟ ಕೊಡ್ತಾ ಇದ್ರು. ಅವರನ್ನ ಕೊಂದು ಏನು ಮಾಡಿದ, ಶಾಂತಿಯನ್ನ ನೆಲೆಸುವಂತೆ ಮಾಡಿದ. ಶಾಂತಿ ನೆಲೆಸುವಂತೆ ಮಾಡಿ ಅಲ್ಲಿ 2 ಪಟ್ಟಣವನ್ನು ಮಾಡಿ ತನ್ನ ಮಕ್ಕಳಿಗೆ ಕೊಟ್ಟ. ಅಲ್ಲಿಯ ಕಾಲಕಾಲಕ್ಕೆ ಕಪ್ಪವನ್ನು ರಾಮಚಂದ್ರನಿಗೆ ಸಲ್ಲುವಂತೆ ಮಾಡಿದ. ಶತ್ರುಘ್ನಶ್ಚ ಮಧೋಪುತ್ರಂ ಲವಣಂ ನಾಮ ರಾಕ್ಷಸಂ ಮಹತ್ವ ಮಧುವನಂ ಚಕ್ರೆ ಮಧುರಾಂ ನಾಮ ವೈಪುರೀಂ. ಶತ್ರುಘ್ನ ಇದ್ದಾನಲ್ಲ, ಅವನು ರಾಮಚಂದ್ರನ ಆದೇಶದಂತೆ ಮಧು ಎಂಬ ಅಸುರನ ಮಗ ಲವಣ, ಆ ಲವಣನನ್ನು ಕೊಂದು ಮಧುವನವನ್ನು ಮಧುರಾ ಪಟ್ಟಣವನ್ನಾಗಿ ಮಾಡಿದ. ಮುಂದೆ ಅಲ್ಲಿ ಬಂತು. ಮುನೌ ನಿಕ್ಷಿಪ್ಯ ತನಯೌ ಸೀತಾ ಭರ್ತ್ರಾ ವಿವಾದಿತ ಧ್ಯಾಯಂತಿ ರಾಮಚರಣೌ ವಿವರಂ ಪ್ರವಿವೇಚ. ಇತ್ತ ಸೀತೆ ತನ್ನ 2 ಮಕ್ಕಳನ್ನು ಮುನಿಗಳಿಗೆ ಒಪ್ಪಿಸಿ ಅಶ್ವಮೇಧದಲ್ಲಿ ರಾಮನ ಎದುರುಗಡೆ ನಿಂತು ನನ್ನದು ಸತ್ಯ ಅಂತ ಹೇಳಿ ಭೂಮಿಯ ಒಳಗಡೆ ಪ್ರವೇಶ ಮಾಡಿದಳು. ಇದೇ ಉತ್ತರ. ತೀರ ಅನೈತಿಕವಾದ ಸಂಬಂಧ, ಅನ್ಯಾಯವಾದ ಕಾರ್ಯಗಳನ್ನು ಮಾಡಿದಾಗ ವಾಕ್ಸಿದ್ಧಿ ಇರಲ್ಲ. ಅವತ್ತಿನ ಜನರಿಗೆ ಅದು ಚೆನ್ನಾಗಿ ಗೊತ್ತಿತ್ತು. ವಾಕ್ಸಿದ್ಧಿ ಇರಬೇಕು ಅಂತ ಆದರೆ ಅನ್ಯಾಯ ಅನೀತಿ ಮೊದಲಾದವುಗಳನ್ನು ಮಾಡಿರಬಾರದು. ಈಗಲೇ ಭೂಮಿ ನನ್ನನ್ನು ಕರೆದುಕೊಳ್ಳಲಿ ಅಂತ ಹೇಳಿದಾಗ ಭೂಮಿ ಬಾಯಿ ಬಿಟ್ಟಾಗ ಅಪವಾದ ಕಳೆದು ಹೋಯಿತು. ಅಲ್ಲಿನ ಎಲ್ಲ ಪ್ರಜ್ಞಾವಂತರಿಗೆ ಗೊತ್ತಾಗಿ ಹೋಯಿತು. ಪ್ರಜ್ಞಾವಂತರಲ್ಲದವರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಏನರ್ಥ? ಗೊತ್ತಾಗೋದೇ ಇಲ್ಲ ಅವರಿಗೆ. ಅದರಿಂದಾಗಿ ಉತ್ತರಿಸಲಿಲ್ಲ ನಮ್ಮದೇ ತಪ್ಪು ಅಂತ ಸಾಬೀತಾಗತ್ತೆ ಅಲ್ವಾ? ಉತ್ತರಿಸಲಿಲ್ಲ ಅಂತಂದರೆ ತಪ್ಪು ಅಂತ ಸಾಬೀತಾಗಲ್ಲ, ಒಂದು ತಿಳಿದುಕೊಳ್ಳುವ ಯೋಗ್ಯತೆ ಅವ್ರಿಗಿಲ್ಲ ಅಂತ ಅರ್ಥ ಅಷ್ಟೆ. ಕೆಲವೊಂದ್ಸರ್ತಿ ಉತ್ತರಿಸಬೇಕಾದ್ರೆ ಒಂದು ಯೋಗ್ಯತೆ ಬೇಕಾಗುತ್ತೆ. ಉತ್ತರ ಇಲ್ಲ ಅಂತಂದಾಗ ಯಾರಿಗೆ ಉತ್ತರ ಕೊಡ್ಲಿಕ್ಕೆ ಬರಲ್ಲ ಅವರು ಒಪ್ಕೊಳ್ಬೇಕಾಗತ್ತೆ. ಅದಕ್ಕೆ ವಾದದಲ್ಲಿ ಆಗಬೇಕಾದ್ರೆ ಪ್ರಾಶ್ನಿಕರು ಅಂತ ಇರಬೇಕು. ಅದನ್ನ ಕಥಾಲಕ್ಷಣದಲ್ಲಿ ನಾವು ನಿರೂಪಣೆ ನೋಡ್ತೇವೆ. ಕಥಾಲಕ್ಷಣದಲ್ಲಿ ಒಂದೋ ಒಬ್ಬ, ಒಂದೋ 3, ಒಂದೋ 5, 7 ಈ ರೀತಿ ವಿಷಮ ಸಂಖ್ಯೆಯಲ್ಲಿ ಪ್ರಾಶ್ನಿಕರು, ಜ್ಯೂರಿಗಳು ಇರಬೇಕು. ಅವರು ಎರಡೂ ಕಡೆಯ ವಾದವನ್ನು ಕೇಳಿ ಅವರು ಅದನ್ನ ತಿದ್ದಬೇಕು. ವಿದ್ಯಾಧಿಕ್ಯ ಯಾರದು, ಇದು ಯಾವುದಿದು, ವಾದವೋ ದಲ್ಪವೋ ವಿತಂಡವೋ ಅಂತ ನಿಶ್ಚಯ ಮಾಡಿಕೊಳ್ಬೇಕು. ಈ ತರ ಎಲ್ಲ ಸಮಸ್ಯೆಗಳಿದೆ ವಾದದಲ್ಲಿ. ಹಾಗೆ ಇನ್ನು ಏಕಾಂತದಲ್ಲಿ ನಡೆದ ಕ್ರಿಯೆಯ ಬಗ್ಗೆ ಪ್ರಶ್ನೆ ಕೇಳಿದಾಗ ಸಾಕ್ಷಿ ಯಾರೂ ಇಲ್ಲ,
ಕೂಟ ಸಾಕ್ಷಿ ಏನಿದೆ ಕೂಟ ಸಾಕ್ಷ್ಯವನ್ನ ಒಪ್ಪಿಕೊಳ್ಳೋ ಹಾಗಿಲ್ಲ ಸಾಕ್ಷಿ ಕೊಟ್ಟರೆ ಪ್ರಯೋಜನ ಇಲ್ಲ ಅದರಿಂದಾಗಿ ಅದನ್ನ ನಾವು ಸಾಕ್ಷಿ ಅಂತ ಹೇಳಿ ಚಿಂತನೆ ಮಾಡೋ ಹಾಗೆ ಇಲ್ಲ ಉತ್ತರಿಸಲಿಲ್ಲ ಅಂದ್ರೆ ಪ್ರಶ್ನೆಯೇ ಕೇಳಲಿಲ್ಲವಲ್ಲ ಯಾರು ಕೂಡ ಜಜ್ಮೆಂಟ್ ಕೊಟ್ಟರೆ ಅದು ನಮ್ಮ ಜವಾಬ್ದಾರಿ ಅಲ್ಲ ಅವರು ಕೆಟ್ಟವರು ಅಂತ ಜಜ್ಮೆಂಟ್ ಬಂದ್ಬಿಟ್ರೆ ನಾವು ಅದರ ವಿರುದ್ಧ ಹೋಗಿ ಮಾತನಾಡಲಿಕ್ಕೆ ಆತ ಯಾರೋ ಒಬ್ಬ ಎಲ್ಲೋ ಕೂತು ಹೇಳ್ತಾನೆ ಇವರು ಪ್ರಜ್ಞಾವಂತರಲ್ಲ ಅಂತ ಜಜ್ಮೆಂಟ್ ಕೊಟ್ಟು ಬಿಡ್ತಾನೆ ಬಂದು ಕೇಳಿದಾನ ಎದುರುಗಡೆ ಸಿಕ್ಕಾಗ ತಿಳಿದುಕೊಳ್ಳುವ ಬಯಕೆಯಿಂದ ಕೇಳಬೇಕು ತಪ್ಪಿದ್ರೆ ಅವರೇ ತಿದ್ದುಕೊಳ್ಳುವಂತಹ ಅಥವಾ ಕ್ಷಮೆ ಕೇಳುವಂತಹ ದೊಡ್ಡಸ್ತಿಕೆ ಇದ್ದವರ ಹತ್ತಿರ ಕೇಳಬೇಕು ಅತರ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು ನೀವು ಒಂದು ವೇಳೆ ಅವರು ಆಗಲಿಲ್ಲ ಅಂದ್ರೆ ಸುಮ್ಮನೆ ಬಿಟ್ಬಿಟ್ರೆ ಆಯ್ತು ದೇವರು ನೋಡ್ಕೊಳ್ತಾನೆ ನೀವು ಅದನ್ನ ಯುಕ್ತಿಯುಕ್ತವಾಗಿ ಹೇಳಬೇಕಷ್ಟೆ ಜಜ್ಮೆಂಟ್ ಕೊಡೋದಲ್ಲ ಅದರಿಂದ ಉತ್ತರಿಸಲೇ ಇಲ್ಲವಲ್ಲ ಪ್ರಶ್ನೆಯೇ ಕೇಳಲಿಲ್ಲ ಉತ್ತರಿಸೋದೇನು ಇದು ಗೊತ್ತಾಯಿತು ಸೀತೆ ಯಾವಾಗ ಭೂಮಿ ಬಾಯಿ ಬುರುಕಿನಲ್ಲಿ ಪ್ರವೇಶ ಮಾಡಿದಳೋ ಜನರಿಗೆಲ್ಲ ಗೊತ್ತಾಯಿತು ಏನಂತ ಸೀತೆ ನಿರ್ದುಷ್ಟಳು ಅಂತ ಅಷ್ಟೇ ತಚ್ಛೃತ್ವಾ ಭಗವಾನ್ ರಾಮಃ ವೃಂದನ್ನಪಿ ಧಿಯಾ ಶುಚಃ ಸ್ಮರಣಸ್ತಸ್ಯ ಗುಣಾನ್ಸ್ತಾಂತಾನ್ ನಾಶಕ್ನೋ ದ್ರೋಧುಮೀಶ್ವರಃ ಇದನ್ನು ನೋಡಿದ ದೇವರು ತಚ್ಛೃತ್ವ ಅಂತ ಇದೆ ಕೇಳಿದ್ದಲ್ಲ ನೋಡಿದ್ದು ಇದನ್ನು ನೋಡಿದ ದೇವರು ಅಂದರೆ ಇಲ್ಲಿ ಶೃತ್ವ ಅಂತ ಹೇಳ್ತಾರೆ ಆದರೆ ನೋಡಿ ಅಂತ ನಮಗೆ ವಾಲ್ಮೀಕಿ ರಾಮಾಯಣದಿಂದ ಗೊತ್ತಾಗುತ್ತೆ ಬಹಳ ದುಃಖಪಟ್ಟ ಅಂತೆ ರಾಮ ಸ್ತ್ರೀ ಪುಂ ಪ್ರಸಂಗಯೇ ತಾದೃಕ್ ಸರ್ವತ್ರೈವ ಭಯಾವಹ ಅಪೀಶ್ವರಾಣಾಂ ಕಿಮುತ ಗ್ರಾಮ್ಯಸ್ಯ ಗುಹಮೇ ಗೃಹಮೇಧಿನಃ ಸ್ತ್ರೀ ಪುಂ ಪ್ರಸಂಗ ಏತಾದೃಕ್ ಹೆಣ್ಣು ಮತ್ತೆ ಗಂಡಿನ ಸಂಘ ಹೀಗೆಯೇ ಅದು ಅಂತಿಮವಾಗಿ ದುಃಖ ಕೊಟ್ಟೇ ಕೊಡುತ್ತೆ ಸ್ತ್ರೀ ಪುಂ ಪ್ರಸಂಗ ಏತಾದೃಕ್ ಸರ್ವತ್ರೈವ ಭಯಾವಹ ಹೆಣ್ಣು ಮತ್ತೆ ಗಂಡು ಚೆನ್ನಾಗಿ ಬಾಳಿ ಬದುಕಿದರೂ ಕೂಡ ಒಮ್ಮೆ ಬೇರೆ ಆಗಲೇಬೇಕಾಗತ್ತೆ ಎಂತೆಂಥವರು ಬೇರೆಯಾಗಿರ್ತಾರೆ ಎಂತಹ ಆದರ್ಶ ದಾಂಪತ್ಯವೂ ಕೂಡ ಮರಣದೊಂದಿಗೆ ಮುರಿದು ಬಿದ್ದೇ ಬೀಳುತ್ತೆ ಆಗ ದುಃಖ ಆಗದೇ ಇರುತ್ತ ಅಪೀಶ್ವರಾಣಾಂ ಕಿಮುತ ಪರಾಕ್ರಮಿಗಳು ವಿಧಿಯನ್ನ ತಮ್ಮ ಕೈಯಲ್ಲಿ ಇಟ್ಟುಕೊಂಡವರು ಇವರಿಗೇನೆ ಈ ರೀತಿ ಆದರೆ ಗ್ರಾಮ್ಯಸ್ಯ ಗೃಹಮೇಧಿನ ಅಲ್ಪ ಯಾರೋ ಒಬ್ಬ ಅಲ್ಪ ಇರ್ತಾನೆ ಅವನಿಗೆ ದುಃಖ ಆಗಲ್ವೇ ಗಂಡು ಹೆಣ್ಣು ಯಾವತ್ತೋ ಒಮ್ಮೆ ಬೇರ್ಪಡಲೇಬೇಕು ಸೇರ್ಪಡೆ ಆದಮೇಲೆ ಬೇರ್ಪಡೆ ಇರಬಾರ್ದೇನು ಬೇರೆ ಆಗಲೇಬೇಕು ಬೇರೆ ಆದಾಗ ದುಃಖ ಅನುಭವಿಸಲೇಬೇಕು ಈ ಮೂರು ಶ್ಲೋಕಕ್ಕೂ ಸೇರಿ ಆಚಾರ್ಯರ ಭಾಷ್ಯ ಇದೆ ಮೂರು ಶ್ಲೋಕವನ್ನು ಅನುವಾದ ಮಾಡಿ ಆಮೇಲೆ ಭಾಷ್ಯವನ್ನು ಹೇಳ್ತೇನೆ ತತ ಊರ್ಧ್ವಂ ಬ್ರಹ್ಮಚರ್ಯಂ ಧಾರಯನ್ನಜುಹೋತ್ ಪ್ರಭು ತ್ರಯೋದಶಾಬ್ದತಾಹಸ್ರಮ ಅಗ್ನಿಹೋತ್ರಮ ಖಂಡಿತಂ ಆಮೇಲೆ ಬ್ರಹ್ಮಚರ್ಯದಲ್ಲಿದ್ದ ರಾಮ ಅವಳು ಹೋದ್ಮೇಲೆ 13,000 ವರ್ಷಗಳ ಕಾಲ ನಿರಂತರ ಅಗ್ನಿಹೋತ್ರವನ್ನು ನಡೆಸಿದ ಸ್ಮರತಾಂ ಹೃದಿ ವಿನ್ಯಸ್ಯ ಬುದ್ಧಂ ಪದ್ಮಮಿವಾಂಶುಕೈಃ ಸ್ವಪಾದ ಪಲ್ಲವಂ ರಾಮಃ ಆತ್ಮಜ್ಯೋತಿರಗಾತ್ತತಃ ಆಮೇಲೆ ನೆನಪಿಸಿಕೊಳ್ಳುವವರ ಹೃದಯದಲ್ಲಿ ತನ್ನ ಕಾಲನ್ನಿಟ್ಟು ಬೆಳಗುತ್ತಾ ಎಲ್ಲರ ಅಜ್ಞಾನವನ್ನು ಪರಿಹಾರ ಮಾಡುವವನಾಗಿ ಮೇಲ್ಗಡೆ ಸಾಗಿದ ಇದು ಭಾಗವತ ಹೇಳುವಂತಹದ್ದು ಕಡೆಯ 3 ಶ್ಲೋಕಕ್ಕೆ ಅಂದರೆ 17, 18, 19 ಇದಕ್ಕೆ ಆಚಾರ್ಯರ ವ್ಯಾಖ್ಯಾನ ಇದೆ ನಿತ್ಯಪೂರ್ಣ ಸುಖಜ್ಞಪ್ತಿ ಸ್ವರೂಪೋಸೌ ಯಥೋ ವಿಭುಃ ಅಥೋಸ್ಯ ರಾಮ ಇತ್ಯಾಖ್ಯಾ ತಸ್ಯ ದುಃಖಂ ಕುತೋನ್ವಪಿ ಪೂರ್ಣವಾಗಿರುವ ನಿತ್ಯವಾಗಿರುವ ಸುಖ ಜ್ಞಾನ ಯಾರಿಗಿದೆಯೋ ಅವನು ರಾಮ ರಮತೆ ಇತಿ ರಹ
ஆசமந்தாத் மா யஸ்ய ஆமஹ ரஷ்சாசௌ ஆமஸ்ச ராமஹ. பூர்ணவாத சுக ரம அது ர. மா அந்த ஜான, அம அந்த அஜ்ஞானி, ஆம அந்த பூர்ணவாத தும்பித அறிவினவ. ஆ ஹெசரே ஆகிதே. ತಥಾಪಿ ಲೋಕ ಶಿಕ್ಷಾರ್ಥಂ ಅದುಕ್ಕೋ ದುಃಖವರ್ತಿವತ್. ಆದರೆ ಜನ ನೋಡಲಿ, ಒಬ್ಬ ಉತ್ಕಟವಾದ ದುಃಖವನ್ನು ಹೊಂದಿದ್ದರೂ ಕೂಡ ಧರ್ಮದಿಂದ ಹಿಂದೆ ಸರಿಯಬಾರದು ಅನ್ನೋದನ್ನು ತೋರಿಸಲಿಕ್ಕಾಗಿ ದೇವರೇನು ಮಾಡಿದ, ದುಃಖ ಇಲ್ಲದಿದ್ದರೂ ದುಃಖದಲ್ಲಿ ಇದ್ದಂತೆ ತೋರಿಸಿದ. ಅಂತರಹಿತಾಂ ಲೋಕದೃಷ್ಟ್ಯ ಸೀತಾಮಾಸೀತ್ ಸ್ಮರನ್ನಿವ. ಜನರ ಕಣ್ಣಿಗೆ ಸೀತೆ ಕಾಣ್ತಾ ಇರಲಿಲ್ಲ, ಅವನ ಕಣ್ಣಿಗಲ್ಲ, ಜನರಿಗೆ ಕಾಣ್ತಾ ಇರಲಿಲ್ಲ. ಅದರಿಂದಾಗಿ ಸೀತೆ ಕಾಣ್ತಾ ಇರಲಿಲ್ಲ. ಸೀತೆ ಭೂಮಿ ಪ್ರವೇಶ ಮಾಡಿದ ಮೇಲೆ ಸುಮಾರು 800 ವರ್ಷ ರಾಮಚಂದ್ರ ಇದ್ದ ಅಂತ. ಜ್ಞಾಪನಾರ್ಥಂ ಪುನರ್ನಿತ್ಯಂ ಸ್ವಂಬಂಧಂ ಸ್ವಾತ್ಮನಶ್ರಿಯ ಅಯೋಧ್ಯಾಯ ವಿನಿರ್ಗಚ್ಛನ್ ಸರ್ವಲೋಕಸ್ಯ ಚೇಶ್ವರ. ಅವನು ಎಲ್ಲರಿಗೂ ಮೋಕ್ಷ ಕೊಡ್ತೇನೆ ಅಂತ ಹೇಳಿ ಓಪನ್ ಇನ್ವಿಟೇಷನ್ ಕೊಟ್ಟ ಮೇಲೆ ಸರಯೂ ನದಿಯ ಕಡೆಗೆ ಹೋದಾಗ ಸೀತೆಯನ್ನು ಎಲ್ಲರೂ ನೋಡುವಂತಾದರು. ಸೀತೆ ಎರಡು ರೂಪಗಳನ್ನು ಧರಿಸಿ ಬಂದಿದ್ದನ್ನು ಎಲ್ಲರೂ ನೋಡಿದ್ರು. ಶ್ರೀ ಹರಿ ಅಂತ ಎರಡು ರೂಪಗಳಿಂದ ಅವಳು ನಿಂತದ್ದನ್ನು ಎಲ್ಲರೂ ಕಣ್ಣಾರೆ ಕಂಡರು. ದೇವರು ಮುಂದಿನವರಿಗೆ ಪ್ರೀತಿಯಿಂದ ಹೇಳಿದ್ದು, ಸೀತೆ ನನ್ನಿಂದ ಬೇರ್ಪಟ್ಟಿಲ್ಲ, ಸೀತೆಗೆ ನನಗೆ ಭೌತಿಕವಾದ ದೇಹವೇ ಇಲ್ಲ ಇತ್ಯಾದಿ ಇತ್ಯಾದಿಗಳನ್ನು ದೇವರು ತೋರಿಸಿದ್ದು. ಅಯೋಧ್ಯಾಯ ಪ್ರತ್ಯಕ್ಷಂತು ಶ್ರೀಯಾಸಾರ್ಧಂ ಜಗಾಮಾನಾದಿರವ್ಯಯ. ಪ್ರತ್ಯಕ್ಷವಾಗಿ ಎಲ್ಲರೂ ನೋಡುವಂತೆ ಇದ್ದ. ಆಮೇಲೆ ನೆಕ್ಸ್ಟು ತ್ರಯೋದಶಾಬ್ದ ಸಹಸ್ರಂ ಅಂತ ಸುಮಾರು 13,000 ವರ್ಷಗಳ ಕಾಲ ರಾಮ ರಾಜ್ಯಭಾರವನ್ನು ಮಾಡಿದ. ಅಲ್ಲ, ಬೇರೆ ಪುರಾಣಗಳಲ್ಲಿ 10,000 ವರ್ಷ ಅಂತ ಉಂಟು ಇಷ್ಟು ಪುರಾಣದಲ್ಲಿ. ಆಮೇಲೆ ದಶವರ್ತ ಸಹಸ್ರಾಣಿ ಅಂತ ಹೇಳಿ ರಾಮೋ ರಾಜ್ಯ ಮಕಾರಯತ್ ಅಂತ ಹೇಳಿ ರಾಮ ವಾಲ್ಮೀಕಿ ರಾಮಾಯಣ, ಇವರೆಲ್ಲ 10 ಅಂತ ಇದ್ದಾರೆ, ಇವರೇನು 13 ಅಂತ ಇದ್ದಾರೆ ಅಂತ ಹೇಳಿ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಇದನ್ನು ನಿರೂಪಣೆ ಮಾಡಿದ್ರು. ಇದಕ್ಕೊಂದು ಸಣ್ಣ ಗಣಿತ ಇದೆ ಅಂತಂದರು. ಆ ಗಣಿತದ ಭಾಗವನ್ನು ನಾವು ನಾಳೆ ನೋಡೋಣ. ಇದರಿಂದ ಇನ್ನೂ ಅನೇಕ ಸಂಗತಿಗಳಿದೆ ಇಲ್ಲಿ, ಅದನ್ನೆಲ್ಲವನ್ನು ಕೂಡ ನಾವು ನಾಳೆ ನೋಡೋಣ. ಅದನ್ನು ನಾಳೆ ಚಿಂತನೆ ಮಾಡಿ. ರಾಮನ ಚಿಂತನೆ ಪ್ರಾಯ ನಾಳೆ ಮುಗಿಯುತ್ತೆ. ಕೃಷ್ಣಾರ್ಪಣಮಸ್ತು. ವಿರಾಟ ಪರ್ವ ಇದೆ ಇವತ್ತು, ಸೋಮವಾರ ಆದ್ದರಿಂದ.